ಭಾವ ಮರೆತು ಬಡವರ ಸೇವೆಗೆ ತೊಟ್ಟಿದ್ದಾರೆ ಅಪ್ಪಣ್ಣ. ಅನಾಥರ ಪಾಲಿಗೆ ಅಬ್ದುಲ್ ಖಾದರ್ ಆಶಾ ಕಿರಣ ರಕ್ತಹೀನತೆಯಿಂದ ಬಳಲ್ತ ಇರೋರ್ಗೆ ಮಾಡ್ತಾರೆ ರಕ್ತದಾನ. ಅದೆಷ್ಟೋ ಜನರಿಗೆ ತಮ್ಮ ತಂದೆ ತಾಯಿಯನ್ನ ನೋಡ್ಕೊಳ್ಳೋದೇ ದೊಡ್ಡ ಕಷ್ಟವಾಗ್ಬಿಟ್ಟಿದೆ. ಅಂಥದ್ರಲ್ಲಿ ಇಲ್ಲೊಬ್ಬ ವ್ಯಕ್ತಿ ಅನಾಥರ ಪಾಲಿಗೆ ಆಶಾ ಕಿರಣವಾಗಿದ್ದಾರೆ. ಜಾತಿ ಧರ್ಮ ಅನ್ನೋ ಭೇದ ಭಾವವನ್ನ ತೊರೆದು ಬಡವರ ಸೇವೆಗಾಗಿ ಪಣ ತೊಟ್ಟಿದ್ದಾರೆ. ಹಾಗಾದ್ರೆ ಯಾರು ಆ ಅಪರೂಪದ ವ್ಯಕ್ತಿ ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಹೀಗೆ ಮಕ್ಕಳನ್ನ ಎತ್ತಿ ಮುದ್ದಾಡ್ತಿರೋ ಇವರ ಹೆಸರು ಅಬ್ದುಲ್ ಖಾದರ್ ಧಾರವಾಡ. ಇವರು ವೃತ್ತಿಯಲ್ಲಿ ಮೆಕ್ಯಾನಿಕ್, ಪ್ರವೃತ್ತಿಯಲ್ಲಿ ಸಮಾಜ ಸೇವಕ. ದಿನಕ್ಕೆ 4-5 ಗಂಟೆಗಳ ಕಾಲ ಗ್ಯಾರೇಜ್ ಅಲ್ಲಿ ಕೆಲಸ ಮಾಡೋ ಇವರು ಉಳಿದ ಸಮಯವನ್ನೆಲ್ಲ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಳಿತಾರೆ. ಬಡವರು ಹಾಗೂ ಅನಾಥರು ಅಂತ ಆಸ್ಪತ್ರೆ ಸೇರಿದವರಿಗೆ ಇವರೇ ಮುಂದೆ ನಿಂತು ಚಿಕಿತ್ಸೆ ಕೊಡಿಸುತ್ತಾರೆ. ಆಸ್ಪತ್ರೆಯಲ್ಲಿ ಅನಾಥ ರೋಗಿಗಳು ಸಂಬಂಧಿಕರಿಲ್ಲದೆ ಯಾರು ಸಹಾಯಕ್ಕೆ ಇರದೆ ಒದ್ದಾಡ್ತಿರುವುದನ್ನ ಕಂಡ ಖಾದರ್ ಅಂದಿನಿಂದ ಅನಾಥರ ಸೇವೆಗೆ ನಿಂತಿದ್ದಾರೆ. ನಾನು ಒಂದು ಹಾಸ್ಪಿಟಲ್ ಒಂದು ಒಳ್ಳೆ ಕೆಲಸ ಮಾಡ್ಬೇಕಪ್ಪ, ಕೊಡೋರು ಕೂಡ ರೊಕ್ಕ ಇರಂಗಿಲ್ಲ. ಯಾಕಂದ್ರೆ ಒಂದ್ ತಿಂಗಳ ಅಲ್ಲಿದ್ದು ನಾನು ಅಲ್ಲಿ ಎಲ್ಲ ನನ್ಗೆ ಪರಿಸ್ಥಿತಿ ಏನದ ಗೊತ್ತಾಗ್ಬಿಟ್ಟೆ. ಅಲ್ಲಿ ಏನಾಗ್ಬಿಡ್ತದ ಅಂದ್ರೆ ಅವ್ರ ಮನಸ್ಸು ಅವ್ರ ಕಡೆ ರೊಕ್ಕ ಕೈ ಏನಿರಂಗಿಲ್ಲ. ಆ ಭವನಲ್ಲಿ ನಿಂತ್ರೆ ನಾ ಏನ್ ಮಾಡ್ಬಿಟ್ಟೆ, ನನ್ ಕೆಲಸ ನಾ ಮಾಡ್ಕೊಂಡು ದಿನಕ್ಕೊಂದ್ 500 ರೂಪಾಯಿ 600 ರೂಪಾಯಿ 1,000 ರೂಪಾಯಿ ದುಡಿದ್ರ ಅದು ತಗೊಂಡ್ ಹೋಗಿ ನಾನು ಸ್ವತಃ ಏನ್ ಮಾಡ್ತೀನಿ, ನಾವು ಬಡವರಿಗೆ ಅಲ್ಲಿ ಹೋಗಿ ತಗೊಂಡ್ ಹೋಗಿ ಅವ್ರೆಲ್ಲ ಒಂದು ಸಹಾಯ ಮಾಡಿ ಒಂದ್ ಇದ್ ಮಾಡಿದ್ನಿ ಸರ್. ಹಾವೇರಿ, ದಾವಣಗೆರೆ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ರೋಗಿಗಳು ಬಂದು ಇಲ್ಲಿಗೆ ದಾಖಲಾಗ್ತಾರೆ. ಅಬ್ದುಲ್ ಖಾದರ್ ರಕ್ತಹೀನತೆಯಿಂದ ಬಳಲ್ತಿರೋ ರೋಗಿಗಳಿಗೆ ಗೆಳೆಯರು ಪರಿಚಿತರಿಂದ ರಕ್ತದಾನ ಮಾಡಿಸೋ ಕೆಲಸವನ್ನ ಮಾಡ್ತಾರೆ. ಅಷ್ಟೇ ಅಲ್ಲದೆ ಚಿಕಿತ್ಸೆ ಫಲಿಸದೆ ಮೃತಪಟ್ಟ ಅನಾಥ ಶವಗಳಿಗೂ ಸಹ ಇವರೇ ಮುಂದೆ ನಿಂತು ಅಂತಿಮ ವಿಧಿವಿಧಾನ ಮಾಡಿಸ್ತಾರೆ. ಜಾತಿ ಭೇದವೆನ್ನದೆ ನಿಸ್ವಾರ್ಥ ಸೇವೆ ಮಾಡುತ್ತಿರೋ ಇವರ ಕಾರ್ಯಕ್ಕೆ ರೋಗಿಗಳ ಸಂಬಂಧಿಕರು ಮತ್ತು ವೈದ್ಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಹೆಂಗ್ರಿ ನನ್ ಮಗನ್ ಹಿಂಗ ಪ್ರಾಬ್ಲಮ್ ಐತಿ, ರಕ್ತ ತಂದು ಬಿಟ್ಟಲ್ರಿ, ಅವ್ರ ಸಹಾಯ ಮಾಡಕ್ ಇಲ್ವೇ ನೋಡಂತಡಿ ಅಂತ ಅಂದಂಗ್ರಿ. ಆದ್ರೂ ಫೋನ್ ನಂಬರ್ ಕೊಟ್ರಿ, ನಾವು ಹಚ್ಚಿ ಮಾತಾಡಿದ್ವಿ, ಹಚ್ಚಿ ಮಾತಾಡ್ದ ಬಂದ ದೇವ್ರ ಬಂದಂಗ್ ಬಂದ್ರಿ. ಪಾಪ ಅವ್ರು ನಮ್ ತಾಯಿರ ಅಳಾರ ನೋಡಿ ಬಂದ ಅವಳಕ್ ಅವ್ರ ಸಂಜೆ ಮುಂದ್ರಿ ಒಂದ್ ಬಾಟಲ್ ಕೊಟ್ರು, ಅವ್ರ ಕೊಟ್ರ ಬಾಟಲ್ ಕೊಟ್ಟ ಬಳಕ ಮತ್ತ ಇನ್ನೂ ಎರಡು ಬೇಕಂದ್ರೆ ಇನ್ನೊಂದು ಕೊಡಿಸಿದ್ರು ಅವ್ರು. ಪಾಪ ಇನ್ನೊಂದ್ ಕೊಡಿಸಿದ ಬಳಕ ಮತ್ತೊಬ್ರು ಕರ್ಕೊಂಡ್ಬಂದು ಅವ್ರ ಕೊಡಿಸಿದ್ರೆ ಬಹಳ ಸಹಾಯ ಮಾಡ್ಯಾರ ನಮ್ಗವ್ರು. ಹಣ ಆಸ್ತಿ ಅಂತ ಹೆತ್ತ ತಂದೆ ತಾಯಿಗಳನ್ನ ಮಕ್ಕಳು ಬೀದಿ ಪಾಲು ಮಾಡ್ತಾರೆ. ಅಂಥದ್ರಲ್ಲಿ ತಮ್ಮ ಮನೆಯಿಂದ ಊಟ ತಿಂಡಿ ತಂದುಕೊಟ್ಟು ಹಣ ಖರ್ಚು ಮಾಡಿ ಅನಾಥ ರೋಗಿಗಳ ಸೇವೆ ಮಾಡ್ತಿರೋ ಅಬ್ದುಲ್ ಖಾದರ್ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಶಿವಕುಮಾರ್, ಇಟಿವಿ ನ್ಯೂಸ್, ಹಾವೇರಿ.